ಕೃಷ್ಣಪ್ಪ ಸರ್, ನಮ್ ಸಂಗೀತ ಬರ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಯಾವ ಫಂಕ್ಷನ್ ಡ್ಯಾಡಿ? ನಿನ್ ಬರ್ಡೇ ಮಾ. ಡ್ಯಾಡಿ, ನಂದೊಂದು ರಿಕ್ವೆಸ್ಟ್. ನೋ ರಿಕ್ವೆಸ್ಟ್. ಈ ವಿಶ್ವಪ್ರಸಾದನ್ ಮಗಳು ಆ ದೇವ್ರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಡುದು. ಶಿ ಮಸ್ಟ್ ಓನ್ಲಿ ಆರ್ಡರ್. ಆರ್ಡರೇ ಮಾಡ್ತೀನಿ, ನೀನ್ ಆಗಲ್ಲ ಅನ್ಕೊಡ್ದು. ಆಗೋಲ್ಲ ಅನ್ನೋ ಮಾತೇ ನನ್ ಡಿಕ್ಷನರಿಲಿ ಇಲ್ಲಮ್ಮ. ನನ್ ಬರ್ತ್ಡೇಗೆ ಆನಂದ್ ಮ್ಯೂಸಿಕ್ ಇಡಿಸ್ಬೇಕು. ರವಿಶಂಕರ್ ಸಿತಾರೋ, ಉಸ್ತಾದ್ ಅಲಿ ಅಕ್ಬರ್ ಖಾನ್ ಸಾರೋಡೋ, ಬಾಲ್ಮುರಳಿ ಕೃಷ್ಣನ್ ಸಂಗೀತಾನೋ ಕೇಳ್ತೀಯಾ ಅಂತಿದ್ದೆ. ಆಫ್ಟರ್ ಆಲ್ ಆನಂದ್. ಸರಿ ಕೃಷ್ಣಪ್ಪ ಸರ್, ಅವನಿಗೆ ಈಗ್ಲೇ ಫೋನ್ ಮಾಡಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿ. ಎಸ್. ಸ್ವಲ್ಪ ಇರಿ ಆನಂದ್, ಯಾರೋ ವಿಶ್ವಪ್ರಸಾದ್ ಅಂತೆ, ಅವ್ರ ಮಗಳ ಬರ್ಡೇ ಅಂತೆ, ನೀ ಹಾಡ್ಬೇಕಂತೆ. ಬರ್ತ್ಡೇ ಪಾರ್ಟಿಗೆಲ್ಲ ಹಾಡಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಅವನು ಬರ್ತ್ಡೇಗೆ ಹಾಡಲ್ವಂತೆ. ಏನ್ ರೇಟ್ ಬೇಕಾದ್ರೂ ಕೊಡ್ತೀನಿ. ಏನ್ ರೇಟ್ ಬೇಕಾದ್ರೂ ಕೊಡ್ತಾರಂತೆ. ಓಹೋ, ನನ್ನನ್ನೇ ಕೊಂಡ್ಕೋತಾರಂತ? ಅವ್ರ ಇಲ್ಲಿಗೆ ಬಂದು ಮಾತಾಡಕ್ ಹೇಳು. ಬೇಕಾದ್ರೆ ಕಾರ್ ಕಳಿಸ್ತೀನಿ, ಇಲ್ಲಿಗೆ ಬಾನು. ಬೇಕಾದ್ರೆ ಕಾರ್ ಕಳಿಸ್ತಾರಂತೆ, ನೀನು ಹೋಗಿ ಮಾತಾಡ್ಕೊಂಡ್ ಬರ್ಬೇಕಂತೆ. ನಾನು ಕಾರ್ ಕಂಡಿದ್ದೀನಿ, ಪ್ರೋಗ್ರಾಮ್ ಕೇಳ್ತಿರೋರು ನೀವು, ಬೇಕಾದ್ರೆ ನೀವೇ ಇಲ್ಲಿಗೆ ಬನ್ನಿ ಅಂತಿದ್ದಾನೆ. ಸರಿ, ನಾನೇ ಹೋಗ್ತೀನಿ. ನೀನೇನ ಆನಂದ್? ಓಹೋ, ನೀನೇನ ಫೋನ್ ಮಾಡಿಸಿದ್ದು? ಎಲ್ಲ ನಿನ್ನ ನನ್ನೇ ಏಕವಚನದಲ್ಲಿ ಮಾತಾಡಿಸೋ ಅಷ್ಟು ಕೊಬ್ಬ. ಏನೋ ಮಾಡ್ಲಿ, ನಿನಗ್ ಗೊತ್ತಿರೋ ಅಷ್ಟು ವ್ಯಾಕರಣ ನನಗೂ ಗೊತ್ತಿದೆಯಲ್ಲ. ಬದುಕು ಬಾಳ್ಬೇಕಾದ ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ಅಹಂಕಾರ ಅಲ್ಲ, ಸ್ವಾಭಿಮಾನ. ಮುಂದಿನ ತಿಂಗಳ 27ನೇ ತಾರೀಕು ನನ್ ಮಗಳ ಬರ್ಡೇ. ಸ್ಥಳ ಹೋಟೆಲ್ ಅಶೋಕ್. ಚೀಫ್ ಗೆಸ್ಟ್ ಸಿಎಂ. ನೀನ್ ಬಂದ್ ಹಾಡ್ಬೇಕು. ನಾನ್ ಹಾಡೋದು ನನ್ನ ಅಭಿಮಾನಿಗಳಿಗೋಸ್ಕರ, ಸಂಗೀತ ಪ್ರೇಮಿಗಳಿಗೋಸ್ಕರ. ಹುಟ್ಟಿದ ಹಬ್ಬದ ನೆಪದಲ್ಲಿ ಕುಡಿದು ಕುಪ್ಪಳಿಸೋ ಶ್ರೀಮಂತರಿಗಲ್ಲ. ಹಣ ಎಷ್ಟು ಬೇಕಾದ್ರೂ ಬಿಸಾಕ್ತೀನೋ? ಏಯ್, ಚೂ ಅಂದ್ರೆ ಬಗಳೋದು ನಿನ್ ಮನೆ ನಾಯಿ ಕಣ. ತನಗೇ ಸಂತೋಷವಾಗಿ ಕೂಗೋದು ಕೋಗಿಲೆ. ನನ್ನ ಸಂಗೀತ ಮಾಧುರ್ಯದ ಮತ್ತೇರಿ ಮಹದಾನಂದ ಪಡೋರ್ಗೋಸ್ಕರ ಮಾತ್ರ, ನಿಷದ ನೆತ್ತೇರಿ ನೇತಾಡೋರ್ಗೋಸ್ಕರ ಅಲ್ಲ. ಅರ್ಥ ಆಯ್ತಾ? ಡ್ಯಾಡಿ, ಆನಂದ್ ಮೀಟ್ ಮಾಡಿದ್ರ? ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರ? ನೋ, ಇನ್ನೊಂದ್ಸಲ ನೀನ್ ನನ್ ಮುಂದೆ ಅವನ ಹೆಸರೆತ್ ಕೂಡ್ದು. ಯಾಕ್ ಡ್ಯಾಡಿ, ಏನಾಯ್ತು? ಅವನಿಗೆ ಎಷ್ಟು ದುರಹಂಕಾರ, ನನ್ನೇ ಏಕವಚನದಲ್ಲಿ ಮಾತಾಡಿಸ್ದ ಆ ಸ್ಕೌಂಡ್ರಲ್. ಅವನ್ ಸಂಗೀತ ಮ್ಯೂಸಿಕ್ ಲವರ್ಸ್ಗಂತೆ, ಬರ್ಡೇಗೆಲ್ಲ ಬಂದ್ ಹಾಡಲ್ವಂತೆ. ಡ್ಯಾಡಿ, ನಾನೊಂದ್ಸಲ ಹೋಗಿ ವಿಚಾರಿಸ್ಲ? ಬೇಕಾಗಿಲ್ಲ, ನಿನ್ ನೆರಳು ಬೀಳ್ಕೊಡ್ದು. ಇವತ್ತೇ ಕೊನೆ. ನನ್ ಡಿಕ್ಷನರಿಯಿಂದ ಆನಂದನ ಹೆಸರನ್ನ ತೆಗೆದು ಹಾಕಿದ್ದೀನಿ. ಸಂಗೀತ ಆನಂದ್.